ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ನಾನು ಇವತ್ತೊಂದು ಗಿಡ ನೆಡ್ಲಿಕ್ಕೆ ಮಣ್ಣು ತರ್ಲಿಕ್ಕೆ ಹೋಗ್ತಿದ್ದೇನೆ, ಬನ್ನಿ ನೋಡುವ. ನೋಡಿ, ಎರವಳ ಇದ್ದ ಮಣ್ಣು ಚೆನ್ನ ಚಂದ ಅಂತ ಹೇಳ್ತಾರೆ, ಒಳ್ಳೆದಂತ ಗಿಡ ನೋಡಲಿಕ್ಕೆ. ಹೀಗೆ ನೋಡಿ ಎಷ್ಟು ಎರವಳ ಇದೆ ಇಲ್ಲಿ. ನೋಡಿ, ನಾವೀಗ ಮಣ್ಣು ಹಾಕ್ತಾ ಇದ್ದೇವೆ ಇಲ್ಲಿ. ನೋಡಿ, ಈಗ ಮಣ್ಣು ಹಾಕ್ತಾ ಇದ್ದೇವೆ ಅಲ್ಲಿ. ಮಣ್ಣು ರೆಡಿ ಮಾಡ್ಕೊಳ್ತೇವೆ ಈಗ. ಮಣ್ಣು ರೆಡಿ ಮಾಡಿಕೊಂಡು ಎಲ್ಲ ಗಿಡಗಳನ್ನು ನೆಡಬೇಕು. ಇವರು ಬೇಲೂರಿನವರು. ಇವರಿಗೆ ಗಿಡ ಎಲ್ಲ ನೆಡಲಿಕ್ಕೆ ಚೆನ್ನಾಗಿ ಗೊತ್ತಿದೆ. ಅಲ್ಲಿ ಅವರೆಲ್ಲ ಕೃಷಿಯೆಲ್ಲ ಮಾಡ್ತಾರಲ್ಲ, ಹಾಗೆ ಅದರ ಇದು ಬರೀ ಮಣ್ಣನ್ನು ನಾವು ತುಂಬಿಸ್ಕೊಂಡಿದ್ದೇವೆ. ಈಗ ಇದಕ್ಕೆ ತೊಟ್ಟೆಗೆ ನಾವು ಪ್ಲಾಸ್ಟಿಕ್ ಕವರಿಗೆ ತುಂಬಿಸಿ ಅದನ್ನು ಅಡಿಯಲ್ಲಿ ಒಂದೆರಡು ಮೂರು ತೂತು ಮಾಡಬೇಕು. ಹಾಗೆ ಅವರು ತೂತ ಮಾಡ್ತಾರೆ, ಒಂದು ಎರಡು ಮೂರು, ಒಂದು ಮೂರು ನಾಲ್ಕು ತೂತ ಎಲ್ಲ ಮಾಡ್ತಾರೆ ಸುತ್ತಲೂ. ಯಾಕಂದರೆ ಈಗ ಮಳೆಗೆಲ್ಲ ನೀರು ನಿಲ್ತದಲ್ಲ, ನೀರು ನಿಲ್ಲದಾಗಿ ಸುತ್ತಲ ತೂತ ಮಾಡಿಕೊಂಡ್ರೆ ಮಳೆ ನೀರು ಬೀಳೋದಿಲ್ಲ ಅದಕ್ಕೆ. ಹಾಗೆ ಮಳೆ ನೀರು ಬಿದ್ದದ್ದೆಲ್ಲ ಪಾಸ್ ಆಗ್ತಾ ಇರ್ತದೆ, ಗಿಡಗಳು ಸಾಯೋದಿಲ್ಲ. ಹಾಗೆ ನೋಡಿ, ಗಿಡ ನೆಡ್ತಾ ಇದ್ದಾರೆ. ಅಂದರೆ ಇದಕ್ಕೆ ನಾವು ಯಾವುದೇ ಗೊಬ್ಬರವನ್ನು ಈಗ ಹಾಕ್ತಿಲ್ಲ. ಇದು ಚಿಗುರು ಬರಬೇಕು, ಆದಮೇಲೆ ಹಾಕೋದು. ನಮ್ಮದು ಒಬ್ಬ ಗಂಟ ಇದ್ದಾನೆ, ಅವನು ನಮಗೆ ಎಲ್ಲ ಗಿಡಗಳು ನೆಡುವಾಗ ಎಲ್ಲ ಬರ್ತಾನೆ ನಮ್ಮ ಜೊತೆಯಲ್ಲಿ. ಈಗಳ ವೈಟು ಈಗ ಈಗಳ ಅಕ್ಕ ಹಾಕೊಳ್ಳಿ. ಅವನು ಹಾಗೆ ನಾನು ಎಲ್ಲಿ ಹೋಗ್ತೇನೆ ಅಲ್ಲಿ ಬರ್ತಾನೆ ಅವನು. ಈಗಳ ನಾವು ಬಾಯಿಲಿ ಗಿಡ ನೆಡು, ನೀನೊಂದು ಚೆನ್ನ ಮಾಡಿ ಒಂದು ಗಿಡ ನೆಡು. ಈಗೆಲ್ಲ ಗಿಡ ನೆಡ್ತಾಯಿತು, ಸ್ವಲ್ಪನೇ ನೆಟ್ಟಿದ್ದೇವೆ. ಸಾಧಾರಣ ಒಂದು ಎರಡು ನಾಲ್ಕು ಆರು ಎಂಟು ಗಿಡ ನೆಟ್ಟಿದ್ದೇವೆ ನೋಡಿ. ಇವತ್ತು ಎಂಟು ಗಿಡ ನೆಟ್ಟಿದ್ದೇವೆ. ಇನ್ನು ಅದನ್ನು ನಾಳೆ ಕಟ್ಟಿಂಗ್ ಮಾಡಲಿಕ್ಕಿದೆ. ಮತ್ತು ಗಿಡ ಚಿಗುರು ಬರಬೇಕಲ್ಲ, ಹಾಗೆ ಇಷ್ಟು ಗಿಡ ನೆಟ್ಟಿದ್ದೇವೆ. ಈಗ ಹೂವಾಗುವಾಗ ತೋರಿಸ್ತೇನೆ, ಈಗ ಬರೀ ನೆಟ್ಟದಷ್ಟೇ. ಇವತ್ತಿಗೆ ಇಷ್ಟಕ್ಕೆ ನಾವು
ಮುಗಿಸ್ತೇವೆ. ಎಲ್ಲ ಆಯಿತು. ಈಗ ಇನ್ನು ಅದಕ್ಕೆ ತುದಿಗೆ ಸ್ವಲ್ಪ ಸಗಣಿಯನ್ನು ಮೆತ್ತಿಸಿ ಇಡಲಿಕ್ಕುಂಟು. ಅದು ನಾಳೆ ಅದನ್ನು ಮತ್ತೆ ಮೆತ್ತಿಸುವ. ಅದಕ್ಕೆ ಸ್ವಲ್ಪ ಅಂದರೆ ಹೀಗೆ ಉಂಡೆ ಮಾಡಿ ಇಡಬೇಕು ಇದರ ತುದಿಗೆ. ನೋಡಿದರೆ ತುದಿಯನ್ನೆಲ್ಲ ಕವರ್ ಮಾಡಬೇಕು ಸಗಣಿಯಲ್ಲಿ. ಹಾಗೆ ಅದನ್ನು ಮತ್ತೆ ಮಾಡ್ತೇನೆ. ಈಗ ನಟ್ಟೆಲ್ಲ ಆಯಿತು, ಎಲ್ಲ ಕ್ಲಿಯರಾಗಿ ನಟ್ಟಿದ್ದಾರೆ. ಅವರಿಗೆಲ್ಲ ಗಿಡದೆಲ್ಲ ಮಾಹಿತಿ ಗೊತ್ತಿದೆ, ಹಾಗೆ ತುಂಬ ಚೆನ್ನಾಗಿ ನಟ್ಟಿದ್ದಾರೆ. ನಾನು ಸ್ವಲ್ಪ ಹೆಲ್ಪ್ ಮಾಡಿದೆ. ನನಗೆ ಅಷ್ಟೇನು ಗೊತ್ತಿಲ್ಲ ಗಿಡದ್ದು, ಇನ್ನು ಸ್ವಲ್ಪ ಕಲಿಬೇಕಾಗ್ತದೆ. ಹಾಗೆ ತುಂಬ ನಟ್ಟಿದ್ದೆ, ಮೊದಲೆಲ್ಲ ತುಂಬ ನಟ್ಟಿದ್ದೇನೆ. ಆದರೆ ನಾನು ಚಟ್ಟಿಯಲ್ಲಿ ಎಲ್ಲ ತುಂಬ ಹೂವಿನ ಗಿಡ ನಟ್ಟು ಅದು ಈಗೆಲ್ಲ ಹೋಗಿದೆ. ಇನ್ನು ಮುಂದೆ ಕೂಡ ಸ್ವಲ್ಪ ಮಾಡಬೇಕು ಅಂತಿದ್ದೇನೆ ಗಿಡಗಳನ್ನು. ಗಿಡ ಅಂದರೆ ನನಗೆ ತುಂಬ ಇಷ್ಟ. ಹಾಗೆ ದಾಸವಾಳ ಗಿಡ ಎಲ್ಲ ಉಂಟು. ಈ ಸಲ ಎಲ್ಲ ಕಟಿಂಗ್ ಮಾಡಿ ಆಗಿದೆ. ಮೊನ್ನೆ ನಾನು ತೋರಿಸಲಿಲ್ಲ, ನನಗೆ ತುಂಬ ಮಳೆ ಇತ್ತು. ನಾನು ಕಟಿಂಗ್ ಮಾಡುವಾಗಲೇ ಮಳೆ ಬಂತು, ಮತ್ತೆಂತ ಮಾಡೋದು. ಹಾಗೆ ನಿಮಗೆ ತೋರಿಸಲಿಲ್ಲ. ಇನ್ನು ಈ ವಿಡಿಯೋವನ್ನು ಇಲ್ಲಿಗೆ ನಿಲ್ಲಿಸ್ತೇನೆ. ನಾಳೆ ನಿಮ್ಮೊಂದಿಗೆ ಒಳ್ಳೆಯ ವಿಡಿಯೋದೊಂದಿಗೆ ನಾನು ಬರ್ತೇನೆ. ಬಾಯ್.